ಭಾರತದಲ್ಲಿ ಚಿನ್ನ ಒಂದು ಕೇವಲ ಬೆಲೆ ಬಾಳುವ ವಸ್ತು ಮಾತ್ರ ಅಲ್ಲ, ಅದರ ಜೊತೆ ಭಾರತೀಯರಿಗೆ ಭಾವನಾತ್ಮಕ ಸಂಬಂಧ ಕೂಡ ಇರುತ್ತದೆ. ಹಳದಿ ಲೋಹ ಚಿನ್ನವು ಸಮೃದ್ಧಿ ಮತ್ತು ಸಂಪತ್ತಿಗೆ ಸಂಕೇತ. ಚಿನ್ನದ ಆಭರಣಗಳು ಭಾರತೀಯ ಹೆಂಗಳೆಯರಿಗೆ ಅತ್ಯಂತ ಪ್ರೀತಿಪಾತ್ರವಾದಂತಹ ವಸ್ತುಗಳು. ಅವರಿಗೆ ಅವುಗಳನ್ನು ಎಷ್ಟು ಖರೀದಿ ಮಾಡಿದರೂ ತೃಪ್ತಿ ಆಗೋದಿಲ್ಲ. ಚಿನ್ನವು ಶುಭ ಕಾರ್ಯಗಳಲ್ಲಿ ಅತ್ಯವಶ್ಯಕವಾಗಿ ಬೇಕಾಗುವಂತಹ ವಸ್ತು. ದೀಪಾವಳಿಯ ಸಮಯದಲ್ಲಿ ಚಿನ್ನದ ಮಾರಾಟ ಗಣನೀಯ ಪ್ರಮಾಣದಲ್ಲಿ ಮಾರಾಟವಾಗುತ್ತೆ, ಗಣನೀಯ ಪ್ರಮಾಣದಲ್ಲಿ ಬೆಲೆ ಕೂಡ ಏರಿಕೆ ಆಗುತ್ತೆ. ಚಿನ್ನ ಅಂದ್ರೆ ಭಾರತೀಯರಿಗೆ, ಅದರಲ್ಲೂ ಹೆಣ್ಣುಮಕ್ಕಳಿಗೆ ಎಲ್ಲಿಲ್ಲದ ಪ್ರೀತಿ. ಇನ್ನು ಹಳದಿ ಲೋಹ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸೋದ್ರಲ್ಲಿ ಸಂದೇಹ ಇಲ್ಲ. ಹೀಗಾಗಿ ಭಾರತದಲ್ಲಿ ಚಿನ್ನದ ಖರೀದಿ ತುಸು ಹೆಚ್ಚೆ ಅಂತ ಹೇಳಬಹುದು. ಅದರಲ್ಲೂ ಹಣದುಬ್ಬರ ಎದುರಾದಾಗ ಅನೇಕರು ತಮ್ಮ ಹಣವನ್ನ ಚಿನ್ನದಲ್ಲಿ ಹೂಡಿಕೆ ಮಾಡ್ತಾರೆ. ಇದೇ ಕಾರಣದಿಂದ ಚಿನ್ನ ಉತ್ತಮ ಹೂಡಿಕೆಯ ವಸ್ತುವಾಗಿ ಗುರುತಿಸಿಕೊಂಡಿದೆ. ಇನ್ನು ಹಬ್ಬದ ದಿನವಾದ ಇಂದು ಸಹಜವಾಗಿ ಬಂಗಾರದ ಬೆಲೆಯಲ್ಲಿ ಏರಿಕೆ ಕಂಡು ಬಂದು, ನಿನ್ನೆ 1 ಗ್ರಾಂಗೆ 4,680 ರೂಪಾಯಿ ಇದ್ದ ಚಿನ್ನದ ದರ ಇಂದು ಏರಿಕೆ ಕಂಡು ಬಂದು 1 ಗ್ರಾಂಗೆ 5 ರೂಪಾಯಿ ಹೆಚ್ಚಾಗಿ 4,685 ರೂಪಾಯಿ. ಭಾರತದಲ್ಲಿ ಚಿನ್ನದ ಬೆಲೆ ಇಂದು ಭಾರಿ ಏರಿಕೆಯಾಗಿದ್ದು, ನಿನ್ನೆ 22 ಕ್ಯಾರೆಟ್ನ ಚಿನ್ನದ ಬೆಲೆ 4,680 ರೂಪಾಯಿ, ಇಂದು 4,685 ರೂಪಾಯಿ. 24 ಕ್ಯಾರೆಟ್ನ ಚಿನ್ನದ ಬೆಲೆ 51,110 ರೂಪಾಯಿ ಇತ್ತು, ಇಂದು 51,660 ರೂಪಾಯಿ. ಚಿನ್ನದ ಬೆಲೆ ಏರಿಳಿತದ ವಿಚಾರದಲ್ಲಿ ಅಂತಾರಾಷ್ಟ್ರೀಯ ಟ್ರೆಂಡ್, ಚಿನ್ನದ ಮೇಲಿನ ಆಮದು ಸುಂಕ ಮತ್ತು ಡಾಲರ್ ಎದುರು ಮೌಲ್ಯ ನಿರ್ಣಾಯಕವಾಗಿರುತ್ತೆ. 22 ಕ್ಯಾರೆಟ್ನ ಚಿನ್ನದ ಬೆಲೆ ಚೆನ್ನೈಯಲ್ಲಿ 47,750 ರೂಪಾಯಿ, ಮುಂಬೈಯಲ್ಲಿ 47,350 ರೂಪಾಯಿ, ದೆಹಲಿಯಲ್ಲಿ 47,500, ಕೋಲ್ಕತ್ತಾದಲ್ಲಿ 47,350, ಬೆಂಗಳೂರು 47,400, ಹೈದರಾಬಾದ್ 47,350, ಕೇರಳ 47,350, ಪುಣೆ 47,380, ಮಂಗಳೂರು ಮತ್ತು ಮೈಸೂರಲ್ಲಿ 47,400 ರೂಪಾಯಿ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ದಿಢೀರಂತ ಏರಿಕೆಯಾದ ಕಾರಣ ದೇಶದ ಷೇರು ಮಾರುಕಟ್ಟೆಯಲ್ಲಿ ದಿಢೀರ್ ಏರಿಳಿತದ ಕಾರಣ ದೇಶದಲ್ಲಿ ಚಿನ್ನದ ಬೆಲೆ ಒಂದೇ ದಿನದಲ್ಲಿ ಬಹಳಷ್ಟು ಏರಿಕೆಯಾಗಿದೆ ಎಂದು ಚಿನ್ನ ತಜ್ಞರು ಅಭಿಪ್ರಾಯ ಹೊರಹಾಕಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.